ಹೊಸ್ತಿಲನ್ನು ಮಾಡಲು ಖರೀದಿಸಿದ ಮರದಿಂದ ಕಿಟಕಿಯನ್ನು ಮಾಡಬಾರದು. ಬಾಗಿಲು ಮಾಡಲು ಖರೀದಿಸಿದ ಮರದಿಂದ ಕುರ್ಚಿಯನ್ನು ಮಾಡಲು ಆಗುವುದಿಲ್ಲ. ಯಾವುದಕ್ಕಾಗಿ ಏನನ್ನು ಖರೀದಿಸಿದೆವೋ ಅದಕ್ಕಾಗಿ ಉಪಯೋಗಿಸುವುದೇ ಸೂಕ್ತ. ಹಾಗೆ ಮಾಡದಿದ್ದರೆ ಆ ಪದಾರ್ಥವು ಸರಿಯಾಗಿ ಉಪಯೋಗಕ್ಕೆ ಬಾರದೆ ಹೋಗುತ್ತದೆ. ಅದರಂತೆ ಈ ಜಗತ್ತಿಗೆ ನಾವು ಯಾವ ಉದ್ದೇಶದಿಂದ ಬಂದೆವೋ ಆ ಉದ್ದೇಶವನ್ನು ತಿಳಿದುಕೊಂಡು ಬಾಳದಿದ್ದರೆ ಯಾರಿಗೂ ಉಪಯೋಗವಾಗದಂತೆ ಆಗುತ್ತದೆ. ವಿವರಣೆ: ಮರದ ತುಂಡುಗಳನ್ನು ಹಲವು ಅಳತೆಗಳಲ್ಲಿ ಅಲಿಗೆಗಳಾಗಿ ಕತ್ತರಿಸಿ ಮರದ ಗಿರಣಿಯಲ್ಲಿ ಇಡಲಾಗುತ್ತದೆ. ಒಬ್ಬ ಬಡಗಿಯ ಬಳಿ ತೆರಳಿ ಬಾಗಿಲು ಮಾಡಿಕೊಡಿ ಎಂದು ಕೇಳಿದರೆ ಅವರು ಗಿರಣಿಯಲ್ಲಿ ಹುಡುಕಿ ಬಾಗಿಲು ಮಾಡಲು ಸೂಕ್ತವಾದ ಮರದ ಹಲಿಗೆಗಳನ್ನು ತೆಗೆಯುತ್ತಾರೆ. ಅದನ್ನು ಖರೀದಿಸಿ ತಂದ ಬಳಿಕ ಆ ಮರವನ್ನು ಉಪಯೋಗಿಸಿ ಕಿಟಕಿಯನ್ನು ಅಥವಾ ಕುರ್ಚಿಯನ್ನು ಮಾಡಲು ಯೋಚಿಸಿದರೆ ಹಲಗೆಯೋ ತುಂಡುಗಳು ವ್ಯರ್ಥವಾಗಿ ಹೋಗುತ್ತದೆ. ಅದಲ್ಲದೆ ಹಲಗೆಯು ನಮಗೆ ಬೇಕಾದದ್ದನ್ನು ಮಾಡಿಕೊಳ್ಳಲು ಸಾಕಾಗದೆಯೂ ಹೋಗುತ್ತದೆ. ಅದರ ಹಾಗೆ ಮನುಷ್ಯ ಜನ್ಮ ಎನ್ನುವುದು ನಮಗೆ ಸಿಕ್ಕ ಒಂದು ಒಳ್ಳೆಯ ಅವಕಾಶ ಎಂದು ಹೇಳಲಾಗುತ್ತದೆ. ಈ ಭೂಮಿಯಲ್ಲಿ 84 ಲಕ್ಷ ಜೀವರಾಶಿಗಳು ಇರುವುದಾಗಿ ವೇದ ಉಪನಿಷತ್ಗಳು ಹೇಳುತ್ತದೆ. ಆತ್ಮದ ಪೂರ್ವಕರ್ಮ ಫಲಗಳಿಗೆ ತಕ್ಕಂತೆ ಹಲವು ಘಟ್ಟಗಳನ್ನು ದಾಟಿ ಮನುಜ ಜನ್ಮವಾಗಿ ರೂಪ ತಾಳಲು ಸಾಧ್ಯವಾಗುತ್ತದೆ. ಆತ್ಮವು ಈ ಜನ್ಮವನ್ನು ಆಧ್ಯಾತ್ಮಿಕದ ಏಳಿಗೆಗಾಗಿ ಉಪಯೋಗಿಸಿದರೆ ಆಧ್ಯಾತ್ಮಿಕದಲ್ಲಿ ಮುಂದಿನ ಹಂತವನ್ನು ತಲುಪದಿದ್ದರೂ ಸಹ ಮುಂದಿನ ಜನ್ಮದಲ್ಲಿ ಮನುಜ ರೂಪವಾಗಿಯೇ ಹುಟ್ಟಿ ಒಳ್ಳೆಯ ರೀತಿ ಬಾಳಿನಲ್ಲಿ ಏಳಿಗೆ ಹೊಂದಲು ಸಹಕಾರವಾಗಿರುತ್ತದೆ. ಇದರೊಡನೆ ಸೇವೆ, ದಾನ ಧರ್ಮ, ಆಧ್ಯಾತ್ಮಿಕ ಚಿಂತನೆಯಂತಹ ಮೂಲಕ ಇತರ ಆತ್ಮಗಳಿಗೂ ಸಹಾಯ ಮಾಡಲು ಮನಸ್ಥೈರ್ಯ ಮೂಡುತ್ತದೆ. ನಮ್ಮ ಸಂಪೂರ್ಣ ಬದುಕನ್ನು ಲೌಕಿಕ ಜೀವನಕ್ಕಾಗಿಯೇ ಮುಡುಪಾಗಿಸದೆ ಏತಕ್ಕಾಗಿ ಹುಟ್ಟಿದೆವು, ಏತಕ್ಕಾಗಿ ಬಾಳುತ್ತಿರುವೆವು ಎಂದೆಲ್ಲ ತಿಳಿದುಕೊಂಡು ಬಾಳಲು ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಂಡರೆ ಇದು ಸಹಾಯವಾಗುತ್ತದೆ. ಓಂ ಶಕ್ತಿ.